ಶಿಕ್ಷೆ ಎಲ್ಲರೂ ಇಂಡಿಯನ್ ಲಾ ಅಲ್ಲಿ ಇರ್ತಾರೆ. ಹೌದು, ಅದು ಅಂಡರ್ ಇಂಡಿಯನ್ ಲಾ ಮಾಡಲಿ, ಪ್ರೂವ್ ಮಾಡಿ ಶಿಕ್ಷೆ ಮಾಡಲಿ. ಬಟ್ ಈ ಥರ ಎಲ್ಲ ಮಾಡೋದು, ಈ ಥರ ಮಾಡೋದು ಸರಿ ಇಲ್ಲ. ಆಮೇಲೆ ನಾವು ಯಾವತ್ತೂ ಅವ್ರ ಜೊತೆ ಇದ್ದೇ ಇರ್ತೀವಿ. ಅಲ್ಲ ಮೇಡಮ್, ಈಗ ನನ್ನ ಪ್ರಶ್ನೆ ಅಂದ್ರೆ, ಅಲ್ಲೇ ನಮ್ಮ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ದೀರಾ? ಹೌದು, 21-22 ವರ್ಷ ಆಗಿದೆ. ಯೂಟ್ಯೂಬ್ ಅಲ್ಲ ಇದೆ ಸಿಗುತ್ತೆ. ಬಟ್ ಆದ್ರೂ ಸಿನಿಮಾ ಥಿಯೇಟರ್ಗೆ ಯಾಕೆ ಬಂದ್ರಿ ನೀವು? ಇಲ್ಲ, ನಾವು ಯಾಕೆ ಬಂದ್ವಿ ಅಂದ್ರೆ ಅವ್ರ ಜೊತೆನೆ ನಾವು ಇದ್ದೀವಿ. ಅಂದ್ರೆ ಅವ್ರನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಆ ತರ ಬೆಳಗಾವಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ, ಅದನ್ನ ಬಳ್ಳಾರಿ ಅನ್ನೆಸೆಸರಿ ಅದು. ಆಕ್ಚುಲಿ ಅವ್ರೇನ್ ಟೀ ಕುಡಿಯೋದು ಒಂದು ತಪ್ಪ, ಚೇರ್ ಅಲ್ಲಿ ಕುತ್ಕೊಳ್ಳೋದು ಒಂದು ತಪ್ಪ, ಅದೆಲ್ಲ ಅನ್ನೆಸೆಸರಿ. ಬಟ್ ಇದು ನಾವು ಅವ್ರ ಜೊತೆನೆ ಇದ್ದೀವಿ ಅಂತ ತೋರ್ಸಕ್ ನಾವು ಬರ್ತಾ ಇದ್ದೀವಿ. ಹೌದು, ತುಂಬಾ ಖುಷಿ ಆಯ್ತು. ಬರೀ ದರ್ಶನ್ ಅಂತ ಇಲ್ಲ, ಅವರು ಮೀಡಿಯಾ ಹಂಗೆ ಹೇಳ್ತಾ ಇದಾರೆ, ಬರೇ ರೌಡೀಸು ಅವ್ರ ಜೊತೆ ಅವ್ರ ಫ್ಯಾನ್ಸು, ಅದೆಲ್ಲ ತಪ್ಪು. ನಾವು ಅವ್ರನ್ನ ಎಷ್ಟೋ ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ನನ್ನ ಕಾಲೇಜಲ್ಲಿ ಪ್ರೊಫೆಸರ್ HOD ನಾನು, ವಿವೇಕಾನಂದ ಕಾಲೇಜಲ್ಲಿ ನಾನು HOD. ಆದ್ರೂ ನಾನು ಅವ್ರ ಜೊತೆನೆ ಇದ್ದೀನಿ. ಅಭಿಮಾನ ಅನ್ನೋದಕ್ಕೆ ಎಜುಕೇಷನ್ ಅನ್ಎಜುಕೇಷನ್ ಯಾವುದು ಇರೋದಿಲ್ಲ, ಅದಕ್ಕೆ ನೀವೇ ಉದಾಹರಣೆ. ಎಸ್, ಕರೆಕ್ಟ್. ಹೌದು, ಮಾತಾಡೋದಲ್ಲ, ರೀ ರಿಲೀಸ್ ಆದ್ಮೇಲೆ ಇದು ಎರಡನೇ ಸಲ ನಾವು ಬರ್ತಿರೋದು. ಓಕೆ, ಅಲ್ಲ ಈಗ ಮೇಡಮ್ ನನ್ನ ಪ್ರಶ್ನೆ, ನೀವು HOD ಆಗಿದ್ದೀರ, ನಿಮ್ಮ ಸ್ಟೂಡೆಂಟ್ನು ಕರ್ಕೊಂಡಿದ್ದೀರಾ. ಸೊ ಕೆಲವ್ರು ಹೇಳ್ತಾರೆ ದರ್ಶನ್ ಯಾರು ಫಾಲೋ ಮಾಡ್ತಾರೆ ಅವ್ರು ಯಾರು ಎಜುಕೇಟೆಡ್ಸೆ ಅಲ್ಲ. ಸೊ ಅಂತ ಕೆಲವ್ರು ದರ್ಶನ್ ಯಾರು ಫಾಲೋ ಮಾಡ್ತಾರೆ ಅವ್ರು ಯಾರು ಎಜುಕೇಟೆಡ್ಸೆ ಅಲ್ಲ ಅಂತ ಹೇಳ್ತಾರೆ. ಸರ್, ಎಜುಕೇಷನ್ ಇರೋರು ಹಂಗೆ ಎಥಿಕಲ್ ಆಗಿ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಸರ್. ಜರ್ನಲಿಸಮ್ ಅಲ್ಲಿ ಎಥಿಕ್ಸ್ ಅನ್ನೋದಿರೋದಿಲ್ವಾ? ಹೆಂಗಂದ್ರೆ ಹಂಗೆ ಇವರು ದರ್ಶನ್ ಫ್ಯಾನ್ಸ್ಗೆ ಹೇಳ್ತಾರೆ ಬೈಕ್ ಬಂದಂಗೆ ಮಾತಾಡ್ತಾರೆ ಅಂತ. ಈಗ ಅವ್ರೇನು ಮಾಡ್ತಾ ಇದ್ದಾರೆ, ಹಂಗಾರೆ ಅವ್ರಿಗೇನೋ ಎಜುಕೇಷನ್ ಇಲ್ವಾ? ಹಾಗಾದ್ರೆ ದರ್ಶನ್ ಫ್ಯಾನ್ಸ್ ಮಾತ್ರ ಅನ್ಎಜುಕೇಟೆಡ್ಸು, ಅವರೆಲ್ಲ ಎಜುಕೇಟೆಡ್ಸು ಆ ಥರ ಬೈಕ್ ಬಂದಂಗೆ ಮಾತಾಡೋರು? ಅವರು ಹೆಂಗೆ ಬೇಕಾದರೂ ತೋರಿಸ್ಬೋದು. ಅವರು ಒಂದೇ ವಿಷಯನ ಇಟ್ಕೊಂಡು, ಅವ್ರು ಎಜುಕೇಷನ್ ಇರೋರು ತೋರಿಸಿದ್ದನ್ನೇ ಸರಿ ಆಯಿತು, ಕ್ರೈಮ್ ಕ್ರೈಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ ತಾನೆ. ಕ್ರೈಮ್ ಎಷ್ಟು ಅಂತ ತೋರಿಸ್ತಾರೆ ಅದನ್ನೇ? ಏಕೆ ಬೇರೆ ಏನೂ ಇಲ್ವಾ? ಬೆಂಗಳೂರಲ್ಲಿ ಬೇರೇನೂ ನಡೀತಿಲ್ವಾ ತೋರಿಸೋದಕ್ಕೆ? ಈಗ ಎಷ್ಟೊಂದು ರೇಪಿಸ್ಟ್ ಎಲ್ಲ ಆಚೆನೆ ಓಡಾಡ್ತಾ ಇದ್ದಾರೆ, ಅದೇನು ಯಾರು ಗಮನಿಸ್ತಾನೆ ಇಲ್ಲ. ಬರೇ ಇವ್ರನ್ನ ಇಟ್ಕೊಂಡು ಎಲ್ಲ ಬರೇ TRPಗೋಸ್ಕರ ಊಟ ಮಾಡ್ತಾ ಇದ್ದಾರೆ. ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಒಂದು ಯಾವ್ದನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡಿ, ನಾನು ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ನ ನಾನೇ ರಿಪೋರ್ಟ್ ಮಾಡಿದ್ದೀನಿ ಸರ್. ಅವರು ಸುಮ್ಮನೆ ಅಲ್ಲಿ ವಿಷಯನೇ ಇರೋದಿಲ್ಲ, ಏನೂ ವಿಷಯ ಇರೋದಿಲ್ಲ. ಸುಮ್ಮನೆ ಡಿ ಬಾಸ್ ಫ್ಯಾನ್ಸ್ ಅಂತೆ ಹಿಂಗಂತೆ ಹಂಗಂತೆ ಡಿ ಬಾಸ್ದು ಹ್ಯಾಶ್ ಟ್ಯಾಗ್ಸ್ ಹಾಕಿ ಸುಮ್ಮನೆ ಮಾಡ್ತಾ ಇದ್ದಾರೆ. ಥಂಬ್ನೇಲ್ಸ್ ಅಲ್ಲೆಲ್ಲ ಬರೀ ಡಿ ಬಾಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನೇ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅವ್ರೇ ಮಾಡ್ತಿರೋದು? ಇವಾಗ ನಾವು ಇದೀವಿ, ಸುಮ್ಮನೆ ಏನಕ್ಕೆ ಮಾಡ್ಬೇಕು ಅವರು? ಹೌದು, ಅದಕ್ಕೆ ಅವ್ರು ಬಂದ್ಮೇಲೆ ಇನ್ನ ಡೈರೆಕ್ಟ್ ಆಗಿ ಮನೆ ಮುಂದೆ ನಿಲ್ಸಿ ಊಟ ಹಾಕ್ತಾರೆ ಅವ್ರಿಗೆ. ಜೈ ಡಿವಸ್.